ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಸುದ್ದಿಯನ್ನು ಯಡಿಯೂರಪ್ಪನವರು ಸರ್ಕಾರದಿಂದ ನೀಡಿದ್ದಾರೆ ಮತ್ತು ನೀವು ಕೂಡ ರೈತರಾಗಿದ್ದರೆ ಈ ಒಂದು ವುಡೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಡೆನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನ ಮರೆಯದೆ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ಮೊದಲು ಬಂದು ತಲುಪುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿದ ಬಳಿಕ ಫ್ರೀಯಾಗಿ ಎಲ್ಲ ರೈತರಿಗೂ ಶೇರ್ ಕೂಡ ನೀವು ಮಾಡಬಹುದು ವಾಟ್ಸಪ್ನ ಮೂಲಕ ಹೈ ಫ್ರೆಂಡ್ಸ್ ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಸುದ್ದಿಯನ್ನ ಯಡಿಯೂರಪ್ಪನವರು ಸರ್ಕಾರವನ್ನು ನೀಡಿದ್ದಾರೆ ಮತ್ತು ನೀವು ಕೂಡ ಏನಾದರೂ ರೈತರಾಗಿದ್ರೆ ಬೇಗನೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನನಗೆ ನೀವು ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿದರೆ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಮತ್ತು ಇವಾಗ ನಮ್ಮ ರಾಜ್ಯದ ಎಲ್ಲ ಒಂದು ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ವರ್ಷ ಪೂರೈ ಒಂದು ವರ್ಷ ಪೂರೈಕೆ ಕೂಡ ಆಗಿದೆ ಇದರಲ್ಲಿ ಹಲವಾರು ರೈತರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಜಮಾ ಆಗಿದ್ದು ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಕಂತು ಮಾತ್ರವೇ ಎಲ್ಲ ಒಂದು ರೈತರಿಗೆ ಜಮಾ ಆಗಿದೆ ಮತ್ತು ಉಳಿದ ಕಂತು ಕೂಡ ಈಗಾಗಲೇ ಅದರ ಒಂದು ಹಣ ಕೂಡ ಸಿದ್ಧತೆ ಕೂಡ ನಡೆದಿದೆ ಎರಡನೇ ಕಂತನ ಬಿಡುಗಡೆ ಮಾಡಲು ಮತ್ತು ಇದು ಇವಾಗ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯಲ್ಲಿ ಒಂದು ಫಲಾನುಭವಿಗಳಿಗೆ ಫೆಬ್ರವರಿ ಇಪ್ಪತ್ತರೊಳಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ವಿತರಿಸುವಂತೆ ಬ್ಯಾಂಕ್ಗಳಿಗೆ ನಗರ ಜಿಲ್ಲಾಡಳಿತ ನಿರ್ದೇಶನ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ನೀವು ಏನಾದರೂ ರೈತರಾಗಿದ್ರೆ ಈ ರೀತಿಯಾಗಿ ಒಂದು ಕ್ರೆಡಿಟ್ ಕಾರ್ಡ್ನ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ನೀವು ಪಡ್ಕೋಬೇಕು ಈ ಒಂದು ಕ್ರೆಡಿಟ್ ಕಾರ್ಡ್ ತುಂಬಾನೇ ನಿಮಗೆ ಹೆಲ್ಪ್ ಆಗಲಿದೆ ಹೌದು ಫ್ರೆಂಡ್ಸ್ ಯಾಕಂದ್ರೆ ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸರಿಸುಮಾರ್ ಮೂವತ್ತೊಂಬತ್ತು ಸಾವಿರದ ಒಂದೂರ ನಲವತ್ ರೈತರು ಇದಕ್ಕೆ ನೋಂದಣಿ ಮಾಡಿದ್ದು ಇದುವರೆಗೆ ಕಾರ್ಡ್ ಕೂಡ ಪಡೆದಿದ್ದಾರೆ ಮತ್ತು ಇನ್ನು ಏನಾದರೂ ನೀವು ಬ್ಯಾಂಕ್ನ ಇನ್ನೂ ಏನಾದರೂ ನಿಮ್ಮ ಒಂದು ಸ್ಥಳೀಯ ಬ್ಯಾಂಕ್ ಒಂದು ಶಾಖೆಗಳಿಗೆ ಹೋಗಿ ಈ ಒಂದು ಕಾರಣ ಪಡ್ಕೊಂಡಿಲ್ಲ ಅಂದರೆ ಬೇಗನೆ ನೀವು ಇದನ್ನು ಪಡೆದುಕೊಳ್ಳಬೇಕು ಮತ್ತು ಇವಾಗ ಈ ಒಂದು ಕ್ರೆಡಿಟ್ ಕಾರ್ಡ್ ನೀವು ಪಡೆದುಕೊಳ್ಳಲು ಕೇವಲ ನಿಮ್ಮ ಹತ್ತಿರ ಆರು ದಿನ ಮಾತ್ರವೇ ಇದೆ ಹೌದು ಫ್ರೆಂಡ್ಸ್ ಇದೇ ಆರು ದಿನದ ಒಳಗೆ ನೀವು ಇದನ್ನು ಪಡೆದುಕೊಳ್ಳಬೇಕು ಮತ್ತು ನೀವು ಏನಾದರೂ ಈ ಒಂದು ಕಾರ್ಡ್ನ ಪಡೆದುಕೊಂಡ್ರೆ ನಿಮಗೆ ಯಾವುದೇ ಒಂದು ಎ ಟಿ ಎಂನಲ್ಲಿ ನೀವು ಹೋದರೆ ನಿಮಗೆ ಅಲ್ಲಿ ತಕ್ಷಣವೇ ಸಾಲ ಕೂಡ ಸಿಗುತ್ತೆ ನಿಂದ ಮತ್ತು ಇದಕ್ಕೆ ತುಂಬಾ ಕಡಿಮೆ ಬಡ್ಡಿ ಇರೋದು ಮತ್ತು ನೀವು ಇದನ್ನು ನೀವು ಎಷ್ಟು ಹಣವನ್ನು ಪಡೆದುಕೊಳ್ಳುತ್ತೀರೋ ಅಷ್ಟೇ ಅಷ್ಟಕ್ಕೆ ಮಾತ್ರವೇ ನೀವು ಎಕ್ಸ್ಟ್ರಾ ಬಡ್ಡಿಯನ್ನು ಕಟ್ಟಬೇಕು ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಟ್ರಾ ಬಡ್ಡಿಯನ್ನು ಕಟ್ಟುವ ಹಾಗಿಲ್ಲ ನೀವು ಎಷ್ಟು ಸಾಲವನ್ನು ಬಳಸುತ್ತೀರೋ ಅಷ್ಟೇ ಒಂದು ಸಾಲಕ್ಕೆ ನೀವು ಬಡ್ಡಿಯನ್ನು ಕಟ್ಟುವ ಯೋಜನೆ ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ ಮಾಡುತ್ತೆ ಮತ್ತು ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ನ ಪಡೆದುಕೊಂಡ ನಂತರ ನಿಮ್ಮ ಖಾತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಕಳೆದ ವರ್ಷದಲ್ಲಿ ಸರಿಸುಮಾರು ಕೆಲವು ರೈತರಿಗೆ ಹತ್ತು ಸಾವಿರ ರೂಪಾಯಿಗಳು ಜಮಾ ಕೂಡ ಆಗಿದೆ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಆರು ಸಾವಿರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿಯಷ್ಟು ಹಣ ಕೂಡ ಜಮಾ ಆಗಿದ್ದು ಹಲವಾರು ರೈತರು ಈ ಒಂದು ಹಣವನ್ನು ಈಗಾಗಲೇ ಬೆಳೆಸಿಕೊಂಡಿದ್ದಾರೆ ಮತ್ತು ನೀವು ಕೂಡ ಏನಾದರೂ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈನ ಮಾಡಿದ್ರೆ ನನಗೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಇದುವರೆಗೂ ಏನಾದರೂ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡಿಲ್ಲ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತರೊಳಗೆ ಈ ಒಂದು ಕಾರ್ಡ್ ನೀವು ತೆಗೆದುಕೊಳ್ಳಬೇಕು ಮತ್ತು ನೀವು ಹಲವಾರು ಯೋಜನೆಗಳನ್ನು ಈ ಒಂದು ಕಾರಣ ಮೂಲಕ ಪಡೆದುಕೊಳ್ಳಬಹುದು ಮತ್ತು ಈ ಒಂದು ಮಾಹಿತಿ ಈ ಒಂದು ವಿಡಿಯೋವನ್ನು ಎಲ್ಲ ನಿಮ್ಮ ರೈತರಿಗೂ ಶೇರ್ ಕೂಡ ಮಾಡಿ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಕ್ಕಿನಿಂದ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್